ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿರ್ಮಲಾ ಕನ್ನಡ ಲಾಕ್ಸ್. ಫ್ರೆಂಡ್ಸ್, ನಾವೆಲ್ಲರೂ ಆರಾಮಾಗಿದ್ದೀವಿ, ನೀವು ಆರಾಮಾಗಿದ್ದೀರಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ಈಗ ಸ್ಟಾರ್ಟ್ ಮಾಡಾಕತ್ತೀನಿ ನೋಡ್ರಿ. ಟೈಮು 9:00 ಆಗಿರಬೇಕು, ನಾನು ನೋಡಿದ್ದಿಲ್ಲ. ಸೊ ಈಗ ಯಾಕಪ್ಪ ಸ್ಟಾರ್ಟ್ ಮಾಡ್ಕೊಂಡಿನಂತಂದರೆ, ನಾಳೆಗೆ ಊರಿಗೆ ಹೋಗಬೇಕು ಸ್ನೇಹಿತರೆ. ಹಾಗಾಗಿ ಇಷ್ಟು ದಿನ ಇದ್ವಿ, ಇಷ್ಟು ದಿನ ಟೈಮ್ ಕಳೆದ್ವಿ, ಭಾಳ ಬೇಜಾರು ಹಾಕೊಂಡೈತಿ. 10-12 ದಿವಸ ಆಗಿತ್ತು ಊರಿಗೆ ಬಂದು. ಈ ದಸರಾ ಟೈಮ್, ದೀಪಾವಳಿ ಟೈಮು, ಈ ಟೈಮ್ನಾಗ ಒಟ್ಟು ಯಾವತ್ತೂ ಊರಿಗೆ ಬಂದಿದ್ದು ನೆನಪೇ ಇಲ್ಲ ಮದುವೆ ಆದಮೇಲೆ. ಸೊ ಈ ವರ್ಷ ಬಂದಿದ್ವಿ, ಅದು ಸಮೀಪ ಇದೀವಿ ಗುಲ್ಬರ್ಗದಲ್ಲಿ. ಗುಲ್ಬರ್ಗಕ್ಕೆ ಇಳ್ಕಲ್ಲಿಗೆ ಸಮೀಪ ಆಗುತ್ತೆ, ಒಂದಿಂದ ಹೋಗಿ ಬರ್ಬೋದು ಅಂತ ಅಂದ್ಕೊಂಡು ಬಂದಿದ್ವಿ. ನಾವು ಯಾವಾಗ್ಲೂ ಬೇಸಿಗೆ ರಜಕ್ಕೆ ವರ್ಷಕ್ಕೆ 2 ವರ್ಷಕ್ಕೆ ಅಷ್ಟೇ ಬರ್ತಿದ್ವಿ ಸ್ನೇಹಿತರೆ. ಬಟ್ ಈ ವರ್ಷದಾಗ ನಾವು ಊರಿಗೆ ಹೋಗೋದು ಹೆಚ್ಚಾಗಿ ಬಿಡೈತಿ. ಹಂಗಾಗಿ 10-12 ದಿವಸಕ್ಕೆ ಊರಿಂದ ಬರಬೇಕಾಗುತ್ತೆ. ಯಾಕಂದರೆ ಅವಾಗವಾಗ ಹೋಗ್ತೀವಿ ಬರ್ತೀವಲ್ಲ, ಹಂಗಾಗಿ ಭಾಳ ದಿವಸ ಇರಂಗಿಲ್ಲ ಈಗ ಊರಾಗ. ಅಂದರೆ ಸ್ಕೂಲ್ ಎಷ್ಟು ದಿನ ರಜೆ ಇರುತ್ತಲ್ಲ ಅಷ್ಟೇ ದಿನಕ್ಕೆ ಬರಬೇಕಾಗುತ್ತೆ ವಾಪಸ್ಸು. ಸೊ ಹಂಗಾಗಿ ಈಗ ಅವಾಗವಾಗ ಊರಿಗೆ ಹೋಗ್ತೀವಿ, ಅಲ್ಲಿ ಅಲ್ಲಿದ್ರು ಒಂದೇ ಇಲ್ಲಿದ್ರು ಒಂದೇ ಅನ್ನಂಗೆ ಆಗೈತಿ, ಭಾಳ ಸಮೀಪ ಆಗುತ್ತೆ. ನಾವು ಮೊದಲೇ ಇದ್ವಲ್ಲ ಸ್ನೇಹಿತರೆ, ಕೊಯಮತ್ತರಿಗೆ 2 ದಿನ ಆಗ್ತಿತ್ತು. ಸೊ ಹಾಗಾಗಿ ಒಬ್ಬೊಬ್ಬರೇ ಬರೋಗ ಇದ್ದಿದ್ದಿಲ್ಲ. ಸೊ ಇಳ್ಕಲ್ಲಿಗೆ ಅದ್ರಾಗೂ ಟ್ರೈನ್ ಇದ್ದಿದ್ದಿಲ್ಲ, ಬಸ್ಸಿಗೆ ಹೋಗಬೇಕು, ಬಸ್ಸಿಗೆ ಬರಬೇಕಾಗಿತ್ತಲ್ಲ, ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಜರ್ನಿ ಮಾಡೋದಕ್ಕೆ. ಹಂಗಾಗಿ ಸ್ವಲ್ಪ ಬರೋದು ಕಡಿಮೆ. ಅದಕ್ಕೂ ಮತ್ತು 2-3 ವರ್ಷ ಕೊರೋನಾ ಟೈಮ್ ಬಿಟ್ಟರೆ, ಅದಕ್ಕಿಂತ ಹಿಂದೆ ಹೋದರೆ ನನ್ನ ಮಗ ಸಣ್ಣವಿದ್ದ, ಹಾಗಾಗಿ ಜರ್ನಿ ಭಾಳ ಕಡಿಮೆ ಮಾಡ್ತಿದ್ವಿ. ಆಲ್ಮೋಸ್ಟ್ 1.5 ವರ್ಷ 2 ವರ್ಷಕ್ಕೊಮ್ಮೊಮ್ಮೆ ಊರಿಗೆ ಬರ್ತಿದ್ವಿ. ಆವಾಗ ಬಂದರೆ ರಜಕ್ಕೆ ಬರ್ತಿದ್ವಿ ಸಮ್ಮರ್ ಹಾಲಿಡೇಸ್ಗೆ, 1.5 ತಿಂಗಳು 2 ತಿಂಗಳು ಹಿಂಗತೆ ಬಂದು ಇದ್ದು ಹೋಗ್ಬಿಡ್ತಿದ್ವಿ. ಆಮೇಲೆ ವಾಪಸ್ ಮತ್ತೆ ರಿಟರ್ನ್ ಬರಬೇಕಾದ್ರೆ 2 ವರ್ಷಕ್ಕೆ 1.5 ವರ್ಷಕ್ಕೆ ಹಿಂಗೆ ಬರ್ತಿದ್ವಿ ಸ್ನೇಹಿತರೆ. ಹಂಗಾಗಿ ಈಗ ಊರಂದರೆ ಅಷ್ಟೊಂದೇನೇನು ಫೀಲ್ ಆಗಂಗಿಲ್ಲ. ಆದರೆ ಈ ಸತಿ ಯಾಕೋ ನನಗೆ ಭಾಳ ಇದು ಮನಸ್ಸಿಗೆ ಭಾಳ ಬೇಜಾರು ಹಾಕೊಂಡೈತಿ ನೋಡಿರಿ. ವಾಪಸ್ ಹೋಗೋಕೆ ಭಾಳ ದಿನವೂ ಆಗಿದ್ದಿಲ್ಲ, ಬಂದು 10-12 ದಿವಸ ಅಷ್ಟೇ ಆಗಿತ್ತು. ಸೊ ಇನ್ನೂ ಸ್ವಲ್ಪ ದಿವಸ ಇರಬೇಕಂತ ಅನಿಸಿತ್ತು. ಬಟ್ ಟೈಮ್ ಇಲ್ಲ ನೋಡಿರಿ, ಸ್ಕೂಲ್ಗೆ ಬಿಡಿಸುವಂಗಿಲ್ಲ, ಮಿಸ್ ಮಾಡುವಂಗಿಲ್ಲ ರೋಹಿತನ ಸ್ಕೂಲ್ನ. ಹಾಗಾಗಿ ಮಗನ ಸ್ಕೂಲು ಇಂಪಾರ್ಟೆಂಟು, ಮತ್ತು ನಮ್ಮ ಯಜಮಾನ್ರಿಗೆ ಬೇರೆ ಊರಾಗಿದ್ದಾರೆ, ಹಾಗಾಗಿ ಊರಿಗೆ ಹೋಗಲೇಬೇಕಾಗೈತೆ ನೋಡಿರಿ. ಬರ್ರಿ ಸ್ನೇಹಿತರೆ, ಈಗ ಇಲ್ಲಿ ನಮ್ಮ ಹಳ್ಳಿ ಒಳಗೆ ರೊಟೀನ್ ಹೆಂಗಂತಂದರೆ, ರಾತ್ರಿನೇ ಎಲ್ಲ ಬಾಂಡೆ ತಿಕ್ಕಿ ಕಸ ಹೊಡೆದು ಎಲ್ಲ ಮಲ್ಕೊಂಬಿಡ್ತಾರೆ. ಅಂದರೆ ಬೆಳಗ್ಗೆ ಎದ್ದ ತಕ್ಷಣವೇ ಕೆಲಸ ಈಜಿ ಆಗಲಿ, ಏನು ತ್ಯಾವಗಸ ಅಂತಂತಾರಲ್ಲ ಅದನ್ನಷ್ಟ ಹೊಡ್ಕೊಂಡು ಕೆಲಸನ ಬೇಗ ಬೇಗನೆ ಮಾಡ್ಕೋಬೋದು ಅಂತ ಅಂದ್ಕೊಂಡು ರಾತ್ರಿನೇ ಎಲ್ಲ ಬಾಂಡೆ ತಿಕ್ಕಿಬಿಡ್ತಾರೆ ನಮ್ಮ ಮೈನಿಯರು. ಸೊ ನಾ ಬಾಂಡೆ ತಿಕ್ಕಕ್ಕೆ ಅವ್ರಿಗೂ ಸ್ವಲ್ಪ ತೊಳೆಯಾಗಿ ಹೆಲ್ಪ್ ಮಾಡೋಕೆ ಹೋಗಿದ್ದೆ. ಬಟ್ ಅವ್ರು ಏನಂದರು, ಇಲ್ಲ ನಾಳೆ ನೀವು ಊರಿಗೆ ಹೋಗ್ತಿರಲ್ಲ, ಹಾಗಾಗಿ ಸ್ವಲ್ಪ ಅಡುಗೆ ಮನೇನ ತೊಳ್ಕೊಂಬಿಡ್ರಿ, ನಾಳೆಗೆ ಪೂಜೆ ಮಾಡಿ ಹೋಗ್ಬೇಕಾದ್ರಲ್ಲ ಮತ್ತು ತ್ಯಾವಗಸ ಪಾವಗಸ ಹುಡುಗರು ಮಲ್ಕೊಂಡಿರ್ತಾರೆ, ನೀವು ಹೋಗತ್ಲೇ ತೊಳೆಯೋಕೆ ಆಗಂಗಿಲ್ಲ, ಈಗ ತೊಳೆದ್ಬಿಡ್ರಿ ಅಂತಂದರು. ಹಾಗಾಗಿ ಅವರು ಬಾಂಡೆ ತಿಕ್ಕಿ ತೊಳ್ಕೊಂಬರ್ತೀನಿ ಅಂತ ಹೇಳಿದ್ರು. ನಾನು ಸ್ವಲ್ಪ ಕಸ ಹೊಡೆದು ಮನೆ ತೊಳ್ಕೊಂಬಿಟ್ಟೆ ನೋಡಿರಿ ಸ್ನೇಹಿತರೆ. ಮತ್ತು ಬೆಳಗ್ಗೆ ಹುಡುಗರು ಮಕ್ಕೊಂಡಿರ್ತಾರೆ, ಹಸಿ ಹಸಿ ಆ ಕಡೆ ಈ ಕಡೆ ಅಡ್ಡಾಡಿ ಎಲ್ಲ ಕಾಲೆಲ್ಲ ಹೊಲಸಾಗಿಬಿಡ್ತಂತ ಹೋಗಲಿಲ್ಲ ನೋಡಿರಿ. ತೊಳ್ಕೊಂಬಿಟ್ಟೆ ಮನೇನ. ನಮ್ಮ ತಾಯಿಯವರು ಸ್ವಲ್ಪ ಕಸ ಹೊಡೆದು ಹೆಲ್ಪ್ ಮಾಡಿದರು. ಬಟ್ ಅಷ್ಟು ಮನೆಯಾಗ ಒಗ್ಗಟ್ಟಾಗಿ ಸೇರಿ ಒಂದು ಕೆಲಸ ಮಾಡಿದರೆ ಈಸಿಯಾಗಿ ಬಿಡುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ನಮ್ಮ ತಾಯಿಯವರು ನಾನು ಸೇರಿ ಮನೆ ತೊಳಿತಾ ಇದ್ವಿ. ಪುಟ್ಟಿಯಲ್ಲಿ ಇಟ್ಕೊಂಡಿದ್ವಿ ಸ್ನೇಹಿತರೆ ನೀರು, ಅದೇ ನೀರ ತೊಗೊಂಡು ಮನೆ ತೊಳಿತೀವಿ ನೋಡಿರಿ. ಈಗ ಬನ್ನಿ ಸ್ನೇಹಿತರೆ, ಇವತ್ತು ಭಾಳ ಅಂದ್ರೆ ಭಾಳ ಮನಸ್ಸಿಗೆ ಭಾಳ ಬೇಜಾರು ಹಾಕೊಂತೈತಿ. ರೋಹಿತ ಕೂಡ ಯಾವಾಗಲೂ ನಮ್ಮ ಊರಿಗೆ ಹೋಗುಮಾರು ರೋಹಿತ ಅಂತಂದರೆ ಬೇಡ ಇಲ್ಲೇ ಇರಮ್ಮ ಬೇಡ ಇಲ್ಲೇ ಇರಮ್ಮ ಅಂದಿದ್ದ. ಬಟ್ ಈ ಸಾರಿ ನೋಡಿರಿ ಅವನಿಗೆ ಎಲ್ಲರೂ ಹುಡುಗರು ಇರೋದ್ರಿಂದ ಪ್ರತಿ ಸಾರಿ ಹೋದಾಗ ನಮ್ಮ ಮೈನಿಯರು ಏನಾದರೂ ಆರಾಮಿಲ್ಲ, ಡಿಲಿವರಿ ಅದು ಇದು ಸ್ವಲ್ಪ ಸುಸ್ತಾಗಿದೆ ಅಂತ ಸ್ವಲ್ಪ ತವ್ರ ಮನೆಯಲ್ಲೇ ಇರ್ತಿದ್ರು ಆಲ್ಮೋಸ್ಟ್ ಆಲು. ಈ ಸಾರಿನೇ ನಾನು ನೋಡಿರಿ ನಾವು ಎಲ್ಲರೂ ಕೂಡಿದ್ದು ಬನ್ನಿರಿ ಸ್ನೇಹಿತರೆ ಈ ಸಾರಿ. ಅದಕ್ಕೆ ರೋಹಿತಗೆ ಒಟ್ಟ ಇಲ್ಲಿಗೆ ಬರೋ ಊರಿಗೆ ಬರೋಕೆ ಮನಸ್ಸೇ ಇಲ್ಲ ಅಂತರಿ. ಹಂಗಾಗಿ ಆದರೂ ಇದ್ರೂ ನಾ ಹೇಳಿದೆ ಸ್ಕೂಲ್ ಇದೆ, ಸ್ಕೂಲ್ ಐತಲ್ಲ ಹಂಗಾಗಿ ಹೋಗ್ಬೇಕಂತ. ನಾವು ಊರಿಗೆ ಬರೋದೇ ಕಡಿಮೆ ಇತ್ತು ರೀ ಸ್ನೇಹಿತರೆ. ಹಂಗಾಗಿ ನಾವಿದ್ದಾಗ ನಮ್ಮ ಮನೆಯವ್ರು ಇರ್ತಿದ್ದಿಲ್ಲ, ನಮ್ಮ ಮನೆಯವ್ರು ಇದ್ದಾಗ ನಾವು ಹೋಗ್ತಿದ್ದಿಲ್ಲ, ಹಂಗಾಗಿ ಬಿಡಿತ್ತು. ಇದೇ ಸರಿನ ಹುಡುಗರ ಜೊತೆಗೆ ಆಡಿ ಅವ್ರ ಜೊತೆಗೆ ಎಲ್ಲ ನೆನಪುಗಳು ತೊಗೊಂಡು ಹೋಗ್ತಾ ಇದ್ದಾನೆ ರೋಹಿತ.
ಸೊ ಹಾಗಾಗಿ ರೋಹಿತ್ಗೆ ಬರಾಕ ಮನಸ್ಸಿಲ್ಲ ಅಂತ, ನೀವು ಹೋಗ್ತಿದ್ರೆ ಹೋಗು, ನೀ ನಾನು ಇಲ್ಲೇ ಇರ್ತೀನಿ ಅಂತಂದ. ನಾನು ಹೇಳಿದೆ ಅವನಿಗೆ, ನಾನೇ ಹೋಗೋದು ನಿನಗೋಸ್ಕರಪ್ಪ, ನಾನು ನೀ ಸ್ಕೂಲ್ ನಿನ್ನ ಸ್ಕೂಲ್ ಇರಲಿಲ್ಲ ಅಂದರೆ ನಾನೇ ಇಲ್ಲೇ ಇರ್ತಿದ್ದೆ, ನಿನ್ನ ಸ್ಕೂಲ್ ಸಲುವಾಗಿ ಹೋಗಬೇಕಾಗೈತಿ, ಹೋಗೋಣ ನಡಿ ಅಂತಂದು ಹೇಳ್ತಾ ಇದ್ದೆ. ಇಲ್ಲಿ ನೋಡಿರಿ ನಮ್ಮ ಮನೆ ಹತ್ರ ಹತ್ರ ಹಳ್ಳಿ ಒಳಗೆ ಒಂದಕ್ಕೊಂದು ಮನೆ ಹತ್ಕೊಂಡಿರ್ತಾವೆ. ಸೊ ನಮ್ಮ ಕ್ಲೋಸ್ ಫ್ಯಾಮಿಲಿ ಫ್ರೆಂಡ್ ಅನ್ಬೋದು, ನನ್ನ ಫ್ರೆಂಡ್ ಅನ್ಬೋದು, ನಮ್ಮ ಮನೆಗೆ ಹತ್ತಿರ ಮನೆ ಅನ್ಬೋದು, ನಮ್ಮ ಫ್ರೆಂಡ್ ಇವರು ನಮ್ಮ ಕ್ಲಾಸ್ಮೇಟೇ ಇರೋದು. ನಾವಿಬ್ಬರು ಒಂದೇ ಊರಲ್ಲಿ ಹುಟ್ಟಿದ್ದು, ಒಂದೇ ಊರಲ್ಲಿ ಬೆಳೆದಿದ್ದು, ಒಂದೇ ಸ್ಕೂಲಲ್ಲೇ ಕಾಲೇಜಲ್ಲೇ ಓದಿದ್ದು ನೋಡಿರಿ, ನೋಡ್ತಾ ಇದ್ರಲ್ಲ ನಮ್ಮ ಮನೆ ಹತ್ತಿರನೇ ಇರೋದು. ಸೊ ಅವರು ನಮ್ಗೆ ಕ್ಲೋಸ್ ಅಂದರೆ ಅತಿ ಹೆಚ್ಚು ಕ್ಲೋಸ್ ಅಂದರೆ ಅತಿ ಹೆಚ್ಚು ಅಷ್ಟು ಕ್ಲೋಸ್ ಇದ್ದಾರೆ. ಸೊ ಅವ್ರಿಗೂ ಹೇಳ್ತಿದ್ದೀನಲ್ಲ ಬೆಳಗ್ಗೆ ಬೇಗನೆ ಹೋಗಬೇಕಲ್ಲ, ಹಂಗಾಗಿ ಈಗ ಒಂದು 10-15 ನಿಮಿಷ ಕುಂತು ಊರಿಗೆ ಹೋಗ್ತೀನಿ ರೀ ಅಂತ ಹೇಳಿ ಬಂದುಬಿಟ್ರೆ ಅದು ಕೆಲಸ ಒಂದು ಹಿಂದಾಗಿಬಿಡುತ್ತೆ ಅಂದ್ಕೊಂಡು ಬಂದಿದ್ದೆ ಅವ್ರ ಮನೆಗೆ. ಅವರೂ ಬಾಂಡೆ ತಿಕ್ತಾ ಇದ್ದರು, ಎಲ್ಲರೂ ಸೇಮ್ ರೊಟೀನ್ ಸ್ನೇಹಿತರೆ ಹಳ್ಳಿ ಒಳಗೆ, ಯಾಕಂದರೆ ಮುಂಜಾನೆ ಅದಕ್ಕೂಡನೆ ರೊಟ್ಟಿ ಪಲ್ಯ ಅನ್ನ ಸಾರು ಮಾಡಬೇಕು, ಮಾಡಿ ಮತ್ತೆ ಮನೆಗಿರೋದಲ್ಲ ಅವರು, ಊರಿಗೆ ಇದು ಹೊಲಕ್ಕೆ ಹೋಗ್ಬೇಕಲ್ಲ ಸ್ನೇಹಿತರೆ, ಹಂಗಾಗಿ ಬಾಂಡೆ ತಿಕ್ಕೋದು ಮತ್ತು ಕಸ ಹೊಡ್ಕೊಂಡು ಮಲ್ಕೊಂಡ್ಬಿಟ್ರೆ ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ಕಸ ಹೊಡ್ಕೊಳ್ಳೋದು ಮತ್ತು ಒಲೆ ಬೂದಿ ತೊಗೊಂಡು ಆಮೇಲೆ ತಮ್ಮ ಕೆಲಸ ತಾವು ಮಾಡ್ಕೊಳ್ಳೋದು, ಅಡುಗೆ ಹೆಂಗಾಗ್ಬಿಡ್ತೈತಲ್ರಿ. ಸೊ ಹಂಗಾಗಿ ಇದು ಈಸಿ ವೇ ನೋಡಿರಿ, ಹಂಗಾಗಿ ಅವರೆಲ್ಲರೂ ಕೆಲಸನ ಸ್ವಲ್ಪ ಏನು ಇರ್ತಲ್ಲ ಮುಂಜಾನೆ ಮಾಡೋದು ರಾತ್ರಿನೇ ಮಾಡಿ ಇಟ್ಕೊಂಡ್ಬಿಟ್ಟಿರ್ತಾರೆ. ಅವ್ರ ಮನೆಯಾಗ ಎತ್ತುಗಳದವು ಸ್ನೇಹಿತರೆ, ಒಂದು ಆಕಳ ಇತ್ತು ಕರ, ಆಕಳು ಕರ ಸಣದು, ಅದನ್ನು ಮತ್ತು ಎತ್ತುಗಳನ್ನ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿರಿ. ಫುಲ್ ಕತ್ಲಾಗೈತಿ ಹಳ್ಳಿಗೊಳಗೆ, ಎಲ್ಲೋ ಒಂದು ಲೈಟಿನ ಕಂಬ ಇರುತ್ತೆ ಅಲ್ಲಿ ಅಷ್ಟೇ ಒಂದು ಲೈಟ್ ಹಾಕಿರ್ತಾರೆ, ಬೇರೆ ಬೇರೆ ಕಡೆ ಕತ್ಲ ಇರುತ್ತೆ. ಮೇನ್ ರೋಡು ಅಂತಂದ್ರೂ ಕೂಡ ಲೈಟ್ ಕರೆಂಟ್ ಇರೋಂಗಿಲ್ಲ ಸ್ನೇಹಿತರೆ. ನಾವೆಲ್ಲ ಇಷ್ಟೆಲ್ಲ ಮಾತಾಡಿ ಅವರೆಲ್ಲ ಕೆಲಸ ಮಾಡಿಕೊಂಡು ನಾನು ಮನೆ ತೊಳೆದು ಬರೋದ್ಲೇ 10-10 ವರೆ ಆಗಿತ್ತು ನೋಡಿರಿ. ಮತ್ತು ಸ್ವಲ್ಪ ಹೊತ್ತು ಅವ್ರ ಜೊತೆಗೆ ಮಾತಾಡ್ಕೊತ ಕುಂತು ನಮ್ಮ ಫ್ರೆಂಡ್ ಜೊತೆಗೆ ಹೋಗ್ತೀನಿ ಊರಿಗೆ ಅದು ಇದು ಎಲ್ಲ ಜೋಕ್ ಮಾಡ್ಕೊತ ಹುಡುಗಾಟ ಮಾಡ್ಕೊತ ಕುಂತು ಒಂದು 10:11 ಗಂಟೆ ಆಗಿತ್ತು ನೋಡಿರಿ. ಅಷ್ಟೊತ್ತನ್ನು ಮಾತಾಡ್ಕೊತ ಕುಂತೀವಿ, ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ಬೆಳಗ್ಗೆ ಅವ್ರಿಗೂ ಕೆಲಸ ಇರ್ತಾ, ಅವರು ಹೊಲ್ಕ ಮನೆಗೆ ಹೋಗಬೇಕಾಗಿರುತ್ತೆ, ಅವರು ಹೊಲಕ್ಕೆ ಹೋಗೋರಿಗೆ ಬುತ್ತಿ ಕಟ್ಟಬೇಕಾಗಿರ್ತೆ, ಅಡುಗೆ ಮಾಡಬೇಕಾಗಿರ್ತೆ. ಸೊ ಹಾಗಾಗಿ ಬೆಳಗ್ಗೆ ನಮಗೂ ಆಗಂಗಿಲ್ಲ ಕುಂತು ಮಾತಾಡೋಕೆ, ಅವ್ರಿಗೂ ಆಗಂಗಿಲ್ಲ, ಯಾರಿಗೂ ಆಗಂಗಿಲ್ಲ ಬೆಳಗ್ಗೆ ಅನ್ನಿಸ್ತೀನಿ ಸ್ನೇಹಿತರೆ. ಹಂಗಾಗಿ ಈಗ ಸ್ವಲ್ಪ ಕುಂತು ಮಾತಾಡಿಕೊಂಡು ಹೋಗಿಬಿಟ್ರೆ ಅಂದ್ಕೊಂಡು ಬಂದಿದ್ದೆ. ಸೊ ಅವ್ರು ಯಾವಾಗಲೂ ನಮಗೆ ಊರಿಗೆ ಹೋಗೋ ಹೊತ್ತಿನಾಗ ಮಿಸ್ ಮಾಡೋದೇ ಇಲ್ಲ, ಒಂದು 10-15 ತಾಸು ಆದರೂ ಕೂಡ ಕುಂತು ಮಾತಾಡ್ತೀವಿ ಸ್ನೇಹಿತರೆ. ನೈಟ್ ಎಲ್ಲ 10:11, 11, 15 ವರೆಗೂ ನಾವು ಕುಂತು ಹರಟೆ ಮಾತು ಕತೆ ಎಲ್ಲ ಮಾತಾಡಿಕೊಂಡು ಬಂದ್ವಿ, ಬಂದು ಮಲ್ಕೊಂಡಿದ್ವಿ. ಬಟ್ ಈಗ ಬೆಳಗ್ಗೆ ಬೇಗನೆ ಎದ್ದೇಳ್ಬೇಕಾಗಿತ್ತು, ಯಾರನ್ನೂ ಎಬ್ಬಿಸ್ಲಿಲ್ಲ ಸ್ನೇಹಿತರೆ. ನಾನೊಬ್ಬಳೇ ಬೆಳಗ್ಗೆ 4 ಗಂಟೆಗೆ ಎದ್ದು ಏನೇನು ಕೆಲಸ ಇರ್ತಲ್ಲ ಅದನ್ನ ಕೆಲಸ ಮಾಡಿದ್ರತ್ತು. ನಮ್ಮ ವೈನಿ ಮತ್ತು ನಮ್ಮ ತಾಯಿ ಯಾವಾಗ ಬೇಕಾದರೆ ಎದ್ದೇಳಿ ಅಂತ ಅಂದ್ಕೊಂಡು ನಾನೇ ಎದ್ದು ನನ್ನ ಕೆಲಸ ನಾನು ಮಾಡ್ಕೊಂಡ್ರಾತು, ಏನೇನು ಅಡುಗೆ ಮಾಡ್ಕೊಂಡು ಕಟ್ಕೊಂಡು ಹೋಗ್ಬೇಕು ಅದನ್ನೆಲ್ಲ ಸ್ವಲ್ಪ ಕೆಲಸ ಅವ್ರಿಗೆ ಹೆಲ್ಪ್ ಮಾಡಿರೈತೆ ಅಂದ್ಕೊಂಡು ಮಾಡ್ತಾ ಇದ್ದೆ ಸ್ನೇಹಿತರೆ. ಯಾಕಂದರೆ ಅವ್ರಿಗೆ ಡೈಲಿ ರೊಟೀನ್ ಇದ್ದೇ ಇರುತ್ತೆ, ಏನೇನು ಕೆಲಸ ಮಾಡಬೇಕನ್ನೋದು ಅದನ್ನೆಲ್ಲ ಅವರು ಡೈಲಿ ಮಾಡೇ ಮಾಡ್ತಾರೆ. 4:45ಕ್ಕೆದ್ದು ಇವತ್ತು ನಂದೈತಿ ಕೆಲಸ, ನಾನು ಹೋಗ್ಬೇಕು ಊರಿಗೆ, ಹಾಗಾಗಿ ನಾನೇ ಎದ್ದೇಳ್ಬೇಕು ಅಂದ್ಕೊಂಡು ಸ್ವಲ್ಪ ನಾನೇ ಬೇಗನೆ ಎದ್ದೆ ನೋಡಿರಿ. ನಾನೇ ವಿಡಿಯೋ ಹಿಡ್ಕೊಂಡು ಮೊಬೈಲ್ ಹಿಡ್ಕೊಂಡು ನಾನೇ ವಿಡಿಯೋ ಮಾಡ್ಕೊಳಕತ್ತೀನಿ, ಸ್ವಲ್ಪ ಮ್ಯಾಗ ಮ್ಯಾಗ ತವಗಾಸ ಹೊಡ್ಕೊಂಡು ಒಲಿ ಬೂದಿ ತೆಗಿಯಾಕತ್ತೀನಿ ರೀ ಸ್ನೇಹಿತರೆ. ಜಾಸ್ತಿ ನಾನು ತೆಗಿಯೋಂಗಿಲ್ಲ, ಊರಿಗೆ ಹೋದರೆ ನಮ್ಮ ತಾಯಿಯವರು ಎಲ್ಲ ಮಾಡ್ತಾರೆ. ಆಮೇಲೆ ಮೊಯ್ನಿಯರು ಎದ್ದು ತಮ್ಮ ತಮ್ಮ ಕೆಲಸ ಏನಿರ್ತಲ್ಲ ಅದನ್ನ ಮಾಡ್ಕೊಂಡು ಹೋಗ್ತಾರೆ. ಇವತ್ತು ನಾನೇ ನೋಡಿರಿ ಒಲಿ ಬೂದಿ ತೆಗಿಯಾಕತ್ತೀನಿ, ಯಾಕಂದರೆ ನಾನು ಲಾಸ್ಟ್ ಇದು ಇವತ್ತು ಹೋಗೋದು ಊರಿಗೆ. ಮತ್ತು ಯಾವಾಗೋ ಏನೋ ಹೋಗೋದು, ಬ್ಯಾಸಿಗೆ ಸೂಟಿಗೆ ಹೋಗೋದಾಗುತ್ತೋ ಏನೋ, ಮತ್ತೆ ಯಾವಾಗ ಆಗುತ್ತೆ ನೋಡಂಬ್ರಿ. ಮತ್ತು ಟೈಮ್ ಸಿಕ್ಕರೆ ಊರಿಗೆ ಹೋಗಿ ಬಂದ್ರಾತು, ಸಮೀಪದೀವಿ, ಈಗೇನೋ ಪ್ರಾಬ್ಲಮ್ ಇಲ್ಲ. ಈಗ ನೋಡಿರಿ ಒಂದೇ ಕೈಲಿ ಹಿಡ್ಕೊಂಡು ಮೊಬೈಲ್ ಹಿಡ್ಕೊಂಡು ತೆಗಿಯಾಕತ್ತೀನಿ. ಕರೆಂಟ್ ಅಷ್ಟೊಂದು ರಬ್ಬಿರಂಗಿಲ್ಲರಿ ಹಳ್ಳಿ ಊರಾಗ, ಹಂಗಾಗಿ ನಮ್ಮ ಮನೆಗೂ ಆದ್ರೂ ನಮ್ಮ ಅಷ್ಟೊಂದು ಕ್ಲಿಯರ್ ಇದ್ದಿಲ್ಲ. ಸೊ ವಿಡಿಯೋ ಇವತ್ತಿಂದ ಕ್ಲಾರಿಟಿ ಇಲ್ಲ, ಬರೀ ನೈಟ ವಿಡಿಯೋ ಮಾಡೋದಾಗೈತೆ ನೋಡಿರಿ. ಈಗ ಬರೀ ಒಲೆ ಬೂದಿ ಎಲ್ಲ ತೆಗಿಯಾಕತ್ತೀನಿ, ಒಲೆ ಬೂದಿ ತೊಕೊಂಡು ಅದ್ರ ಮತ್ತು ಅದನ್ನ ಒಲೆ ತೊಳ್ಕೊಂಡು ಹೆಂಗೆ ರಾತ್ರಿ ಮನೆ ತೊಳೆದಿದ್ನಲ್ರಿ, ಹಂಗಾಗಿ ಈಗ ಕೆಲಸ ಈಜಿ ಆಗಿಬಿಡ್ತ, ಅದಕ್ಕೋಸ್ಕರನೇ ರಾತ್ರಿನೇ ಮನೆ ತೊಳೆದು ಮಲ್ಕೊಂಬಿಡ್ತಾರೆ ನೋಡಿರಿ ನಮ್ಮ ಊರಾಗ. ನಮ್ಮ ಎಲ್ಲರೂ ಹಿಂಗೆ ನೋಡಿರಿ, ಈ ಊರಾಗ ಎಲ್ಲರೂ ಜನ ಇರೋದೇ ಹಿಂಗೆ ಅಂತ, ಎಲ್ಲರೂ ಕೆಲಸಕ್ಕೆ ಹೋಗ್ತಾರಲ್ಲ ಹೊಲಕ್ಕೆ ಮನೆಗೆ, ಹಂಗಾಗಿ ಮನೆ ತೊಳೆದಿರಲಿ ಕಸ ಹೊಡೆದಿರಲಿ ಏನು ಮಾಡ್ಕೋದಿದ್ರು ರಾತ್ರಿನೇ ಮಾಡಿಕೊಂಡು ಬೆಳಗ್ಗೆ ಎದ್ದ ತಕ್ಷಣ ಡೈರೆಕ್ಟ್ ಒಲೆ ಹಚ್ಚಿ ರೊಟ್ಟಿ ಮಾಡುವಂಗನ ಇಟ್ಕೊಂಡ್ಬಿಟ್ಟಿರ್ತಾರೆ ನೋಡಿರಿ.
ನಾ ಕೊಲಿಯದವ್ರಿ ನಮ್ಮ ಮನ್ಯಾಗ ಅವು ಹಳೇವಾಗ್ಯವು, ಅವನು ತೆಗಿತಾರಿಲ್ಲ ಗೊತ್ತಿಲ್ಲ. ಇಲ್ಲೆಲ್ಲ ಪೇಪರ್ ಅದಾವಲ್ರಿ, ಅವನ್ನೆಲ್ಲ ಪೇಪರ್ನ ಒಲಿ ಹಚ್ಚಕ್ಕೆ ಇಟ್ಕೊಂಡಿರ್ತಾರೆ ನೋಡಿರಿ ಇವರು. ಹಾಲಿನ ಪಾಕಿಟು, ಎಣ್ಣೆ ಪಾಕಿಟು, ಮತ್ತೇನು ಕುರ್ಕುರೆ ಪಾಕಿಟು ಎಲ್ಲದೂ, ಯಾಕಂದರೆ ಅವ್ರಿಗೆ ಈಗ ಅವಾಗ ಸೀಮೆ ಎಣ್ಣೆ ಸಿಗ್ತಿತ್ತು ರೀ ಒಲಿ ಹಚ್ಚಕ್ಕೆ, ಈಗಂತೂ ಸೀಮೆ ಎಣ್ಣೆ ಬಂದಾಗ್ಬಿಟ್ಟೈತಿ. ಅದಕ್ಕಾಗಿ ಒಲಿ ಹಚ್ಚಬೇಕಾದ್ರೆ ಕಟ್ಗೆಲಿ ಹಚ್ಬೇಕಲ್ಲ ಸ್ನೇಹಿತರೆ. ನಮ್ಮಂಗೆ ಗ್ಯಾಸ್ ಅದ್ರ ಮೇಲೆ ಎಲ್ಲ ಕೆಲಸ ಮಾಡೋಂಗಿಲ್ಲ. ಗ್ಯಾಸ್ ಐತಿ ಸ್ನೇಹಿತರೆ ಮನ್ಯಾಗ, ಆದರೂ ಕೂಡ ಗ್ಯಾಸಿನ ಮ್ಯಾಗ ಭಾಳ ಅಡುಗೆ ಮಾಡೋಂಗಿಲ್ಲ. ಭಾಳ ಭಾಳ ಕೆಲಸ ಆಗ್ತಾವಲ್ಲ, ಭಾಳ ಭಾಳ ಅಡುಗೆ ಆಗ್ತಾವಲ್ಲ, ಹಂಗಾಗಿ ಒಲಿ ಹಚ್ಚಿಬಿಟ್ಟಿರ್ತಾರೆ. ನಾಲ್ಕು ಒಲಿ ಅದಾವು, ನಾಲ್ಕು ಒಲಿಗೆ ಒಂದು ಒಲಿ ನೀರು ಕಾಯಕ್ಕೆ, ಒಂದು ಒಲಿ ರೊಟ್ಟಿಗೆ, ಒಂದು ಒಲಿ ಪಲ್ಯಕ್ಕೆ, ಇನ್ನೊಂದು ಒಲಿ ಹಾಲು ಕಾಯಕ್ಕೆ, ಈ ಥರ ಮಾಡ್ಕೊಂಬಿಟ್ಟಿರ್ತಾರೆ ನೋಡಿರಿ ಅವ್ರದ್ದು. ಈಗ ನಾನು ನೋಡಿರಿ ಒಲೆ ಒಲ್ಬೂದಿ ಎಲ್ಲ ತಕ್ಕೊಂಡೆ, ಒಲೆ ಎಲ್ಲ ಸ್ವಚ್ಛ ಆಯಿತು. ಇನ್ನೇನು ನೀರು ಹಾಕಿ ತೊಳೆದು ಈ ಬತ್ತಿ ಹಚ್ಚೋದು ಅಷ್ಟೇ. ಡೈಲಿ ಹಿಂಗೆ ಇದೇ ರೋಟಿನ ಸ್ನೇಹಿತರೆ ನಮ್ಮದು, ಹಂಗಾಗಿ ನಮ್ಮ ತಾಯಿಯವ್ರದ್ದು, ನಮ್ಮ ಮೈನೆಯವ್ರದ್ದು, ಹಂಗಾಗಿ ನಾನು ಅವ್ರು ನೆಪ್ಸಕ್ಕೆ ಹೋಗಲಿಲ್ಲ. ಪಾಪ ದಿನ ಇದ್ದೇ ಇರುತ್ತೆ ಅವ್ರು ಕೆಲಸ ಮಾಡೋದು, ಮಲ್ಕೊಲಿ ಸ್ವಲ್ಪ ಅವ್ರಿಗೆ ಎಚ್ಚರ ಆಗೇ ಆಗುತ್ತೆ ಸ್ನೇಹಿತರೆ. ನಾಲ್ಕೂವರೆ ಆದಂದ್ರೆ ಅವ್ರಿಗೆ ಒಂಥರ ಅಲಾರಾಮ್ ಗಂಟೆ ಹೊಡೆದಂಗೆ ಆಗುತ್ತೆ ಅವ್ರಿಗೆ, ಹಂಗಾಗಿ ಎದ್ದು ಬಿಡ್ತಾರೆ. ಯಾಕೋ ಇವತ್ತಿಂದ 5-10 ನಿಮಿಷ ಅಷ್ಟೇ ಎದ್ದಿದ್ದಿಲ್ಲ. ಆಮೇಲೆ ನಾ ಬಂದು ಎದ್ದು ಒಂದು 10 ನಿಮಿಷ ಆದ ಕೂಡಲೇ ಅವರು ಎದ್ದು ಬಂದರು. ಎದ್ದು ಬಂದು ಎಷ್ಟು ಜಲ್ದಿ ಎದ್ದಿಲ್ಲವ, ನಾವು ಮಾಡ್ತಿದ್ವಿ ನಮ್ಮ ಕೆಲಸ, ನಾವು ದಿನ ಬಿಡುಗಡೆ ಇಲ್ಲ ನಮ್ಗೆ, ನಾವೇ ಮಾಡ್ತಿದ್ವಲ್ಲ ಅಂತಂದರು. ಇಲ್ಲ ನಾನು ಮಾಡ್ತೀನಲ್ಲ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೆ. ಒಲಿನ ನಾನು ಹಚ್ಚಾಕ್ತೀನಿ ಸ್ನೇಹಿತರೆ. ಈ ಒಲಿಗೆ ನೀರು ಕಾಯಕ್ಕೆ ಹಚ್ಚಿಬಿಟ್ಟು ಬಂದರೆ ನೀರು ಕಾದ್ಬಿಡ್ತಾವೆ. ಯಾರು ಬೇಕಲ್ಲ ಅವ್ರು ಜಳಕ ಮಾಡಿ ಮಾಡಿ ಹೋಗ್ಬೋದು. ಇದು ಒಂದು ದೊಡ್ಡ ಹಂಡೆಕ್ಕೆ ಹಚ್ಚಿಬಿಡ್ತೀವಿ ಸ್ನೇಹಿತರೆ, ಒಲಿಗೆ ನೀರು ಕಾಯಕ್ಕೆ. ಅಂದರೆ ಸ್ವಲ್ಪ ತಂಡಿನ ಇರುತ್ತಲ್ಲ, ಹಾಗಾಗಿ ಸ್ವಲ್ಪ ಬೆಚ್ಚಗನ ಭಾಳ ಆಗ್ಬೇಕು. ಬೆಚ್ಚಗಾದರೆ ಸ್ವಲ್ಪ ಉಗುರು ಬೆಚ್ಚಗಾದ್ರೆ ನಡಿತೈತಿ. ಈಗ ಮಳೆಗಾಲಲ್ಲ ಸ್ನೇಹಿತರೆ, ಮಳೆಯಾಗಿ ಕಟ್ಗೆದೊಂದು ಪ್ರಾಬ್ಲಮ್ ನೋಡಿರಿ ಹಳ್ಳಿ ಒಳಗೆ. ಕಟ್ಗೆ ಒಣಗಿಸಬೇಕಾಗುತ್ತೆ, ಹಸಿ ಕಟ್ಗೆ ಇದ್ರೆ ಒಲೆ ಹತ್ತಂಗಿಲ್ಲ. ಅವ್ರಿಗೆ ಒಲೆ ಹತ್ತಲಿಲ್ಲ ಅಂದರೆ ಕೆಲವೊಗ್ಲಿ ಕೆಲಸ ಆಗಂಗಿಲ್ಲ. ಹಾಗಾಗಿ ನಿನ್ನೆ ಹಂಗೆ ಬಿಸಿಲಾಗ ಅಥವಾ ಗಾಳಿಗೆ ಸ್ವಲ್ಪ ಕಟ್ಗೆ ಆರಾಕಿ ಬಿಟ್ಟಿರ್ತಾರೆ, ಒಣಗಲಿ ಸ್ವಲ್ಪ ಆರಲಿ ಅಂತ. ಹಂಗಾಗಿ ಕಟ್ಗೆದೊಂದು ದೊಡ್ಡ ಪ್ರಾಬ್ಲಮ್ ನೋಡಿರಿ ಊರೊಳಗೆ. ಒಲೆ ಹಚ್ಬೇಕಾದ್ರೆ ಇಂಥ ಪೇಪರು, ಪ್ಲಾಸ್ಟಿಕ್ ಪೇಪರು, ಕುರ್ಕುರೆ ಪ್ಯಾಕೆಟು, ಹಾಲಿನ ಪ್ಯಾಕೆಟ್ ಇಟ್ಟ ಒಲೆ ಹಚ್ತಾರೆ ನೋಡಿರಿ. ಈಗ ನೋಡ್ರಿ ಸ್ನೇಹಿತರೆ, ಒಲೆ ಅಂತ ಹಚ್ಬಿಟ್ಟೆ, ಒಲೆ ಬೂದಿ ತೊಗೊಂಡು ಒಲೆ ತೊಳ್ಕೊಂಡು ಆಮೇಲೆ ಇವು ನೀರು ಕಾಯ್ತವೆ ತನ್ನಷ್ಟಕ್ಕೆ ತಾವೇ. ಈಗ ನಮ್ಮ ಮೈನೆಯವರು ಎದ್ದಾರ್ರಿ, ಎದ್ದು ಅವರೂ ಮುಖ ತೊಳ್ಕೊಂಡು ಆಮೇಲೆ ಅವರೂ ನನಗೇನೇನು ಬೇಕಲ್ಲ ಅಡುಗೆಗೆ ರೆಡಿ ಮಾಡ್ತಾರೆ. ಈಗ ನಾನು ನನ್ನ ಕೆಲಸ ಏನೈತಲ್ಲ ಪರ್ಸ್ನಲ್ ಅದೆಲ್ಲ ಮುಗಿಸ್ಕೊಂಡು ಬರಂಬ್ರಿ. ಹೊರಗೆ ಹೋಗಿ ನೋಡ್ತೀನಿ, ಇನ್ನೂ ಕತ್ಲು ಕತ್ಲಕ್ಕೆ ಅಗ್ರಾಸ ಐತ್ರಿ. ನಾಲ್ಕಕ್ಕೆ ಇಷ್ಟೆಲ್ಲ ಮಾಡ್ಕೋತ್ಲೆ 4:20 ಆಗಿತ್ತು. 4:20 ಹೊರಗೆ ಹೋಗಿ ನೋಡ್ತೀನಿ, 5 ಬರೋವಂಗಾಗಿತ್ತು. ನಮ್ಮೂರಾಗಾದರೆ ಅಲ್ಲಿ ನಾವು ಇದ್ದಲ್ಲೇ ಕರೆಂಟ್ ಇರ್ತಾವೆ, ಸುತ್ತಮುತ್ತ ಎಲ್ಲ ಬೆಳಕು ಇರ್ತಾ, ಅಷ್ಟೇನೆ ಗಾಬರಿ ಅನ್ಸಂಗಿಲ್ಲ. ಇಲ್ಲಿ ಹೊರಗೆ ಬಂದು ನೋಡಿದ್ರೆ ಕತ್ಲಕ್ಕೆ ಅಗ್ರಾಸಿನಿ, ಯಾರೂ ಎದ್ದಿಲ್ಲ. ಎದ್ದಿದ್ರೂ ಒಳಗೆ ಇರ್ತಾರೆ ಸ್ನೇಹಿತರೆ ಎಲ್ಲರೂ. ಹಳ್ಳಿ ಒಳಗೆ ಲಗು ಎದ್ದು ಅಡುಗೆ ಮಾಡಿಕೊಂಡು ಹೊಲಕ್ಕೆ ಹೋಗ್ಬೇಕಲ್ಲ, ಹಂಗಾಗಿ ಅವ್ರು ಎದ್ದಿರ್ತಾರೆ. ಎದ್ರೂ ಒಳಗೆ ಕೆಲಸ ಮಾಡ್ತಿರ್ತಾರೆ, ಅಂದ್ರೆ ಅಡುಗೆ ಮಾಡ್ಕೋದು, ಅದು ಇದು ಎಂಡಿ ಕಸ ಬೆಳೆಯೋದು, ಅದು ಸಗಣಿದು ಬೆಳೆಯೋದು, ಎತ್ತಿಂದು ಎಮ್ಮಿದು ದನ ಕರೆಂದು ಇದೇ ಕೆಲಸ ಇರ್ತೈತಲ್ಲ. ಹಂಗಾಗಿ ನಮ್ಮನೆ ಸಂಧ್ಯಾಗ ಐತಲ್ಲ ಸ್ನೇಹಿತರೆ, ನಮ್ಮನೆ ಇರೋದು ಎರಡೇ ಮನೆ ಜೋಡಿ ಆಗಿರೋದು, ನಮ್ಮ ಫ್ರೆಂಡಿನೊಂದು ನಮ್ಮದೊಂದು. ಹಂಗಾಗಿ ನಮ್ಮನೆ ಹತ್ರ ಯಾವೂ ಇಲ್ಲ. ಈಗ ಎಲ್ಲರೂ ಹೊಸ ಹೊಸ ಮನೆ ಕಟ್ಸ್ಕೊಂಡು ಬೇರೆ ಬೇರೆ ಕಡೆ ಹೊಂಟಾರ ರೋಡ್ ಕಡೆ. ಇದು ನಮ್ಮದು ಊರಾಗುತ್ತಾ ಸಂಧ್ಯಾಗುತ್ತೆ, ಇಲ್ಲೇ ನಮ್ಮ ಮನೆ ಹತ್ರ ಆಜುಬಾಜು ಯಾವುದೂ ಮನೆ ಇಲ್ಲ ನೋಡ್ರಿ ಸ್ನೇಹಿತರೆ. ಹಂಗಾಗಿ ನಮ್ಗೆ ಅಷ್ಟೊಂದು ಗೊತ್ತಾಗಂಗಿಲ್ಲ. ಬೇರೆ ಈ ಬೇರೆ ಸೈಡ್ ಬಂದು ನೋಡಿದರೆ, ಊರು ಹೊರಗೆ ಬಂದು ನೋಡಿದರೆ ಎಲ್ಲರೂ ಎದ್ದಿರ್ತಾರೆ. ಬಟ್ ಇದು ನನಗೆ ಕತ್ಲಕ್ಕೆ ಅಗ್ರಾಸ ಇತ್ತು ಸ್ನೇಹಿತರೆ, ಹೊರಗೆ ಬಂದು ನೋಡಿದ್ರೆ. ಹಂಗಾಗಿ ಭಯ ಆಗಿಬಿಡ್ತು. ಬರ್ರಿ ಈಗ ಮುಂದಿನ ಕೆಲಸ ಏನೈತಂತ ನೋಡಮ್ಮಂತ. ಮತ್ತು ಈ ಕಡೆ ಪಲ್ಯಕ್ಕೆ ಒಂದು ಕಡೆ ಚಪಾತಿ ಹಿಟ್ಟು ನಾದಬೇಕಂತ ಸ್ನೇಹಿತರೆ. ಸ್ವಲ್ಪ ಚಪಾತಿ ಹಿಟ್ಟು ಲಗುನ ನೆನಿಬೇಕಲ್ಲ ನನಗೆ. ಚಪಾತಿ ಮತ್ತು ಉದ್ರಬೇಳೆ ಪಲ್ಯ ಬುತ್ತಿ ಮಾಡಿದ್ರು, ಮಾಡ್ತೀನಂತ ಅನ್ನಾಗತ್ತಿದ್ರು. ಹಂಗಾಗಿ ನಿನ್ನೆ ಅಂಟು ಹಾಕಿದ್ರು ನಮಗೆ. ನಾವೆಷ್ಟು ಬೇಡ ಅಂದ್ರೂ ಕೂಡ ಬಿಡಲೇ ಇಲ್ಲ ನೋಡಿರಿ ಸ್ನೇಹಿತರೆ. ಸ್ವೀಟ್ ತಿನ್ನಂಗಿಲ್ಲ ಬೇಡ ಅಂದ್ರೂ ಕೂಡ.
ನಮ್ಮ ತಂದೆಯವರು ಮಾಡೋದು ಬಿಡಲೇ ಇಲ್ಲ. ಸೊ ಹಂಗಾಗಿ ಅಂಟು ನಿನ್ನೆ ಮಾಡಿಟ್ಟಿದ್ರು, ಇವತ್ತು ಇದನ್ನು ಚಪಾತಿ ಉದಿರಬೇಳೆ ಪಲ್ಯ ಮಾಡಿರಿ ಸಾಕು. ನಾವೇನು ಹೋಟೆಲಾಗ ಇದು ಬಸ್ನಾಗೇನು ತಿನ್ನಕ್ಕೆ ಹೋಗಂಗಿಲ್ಲ. ಅಲ್ಲಿ ಊರಿಗೆ ಹೋಗಿಂದ ನಮ್ಮ ಮನೆಯವರು ಇಲ್ಲ ಸ್ನೇಹಿತರ ಊರಾಗ, ಅವರಾದರೂ ಏನಾದರೂ ಮಾಡಿಡ್ತಿದ್ರು. ಹಂಗಾಗಿ ಮನೆಗೆ ಯಾರು ಇಲ್ಲದಕ್ಕೆ ಸ್ವಲ್ಪ ಚಪಾತಿ ಪಲ್ಯ ಇದ್ರೆ ಸಾಕು ಅಂದ್ಕೊಂಡು ಅಷ್ಟೇ ಮಾಡಾಕತ್ತಿದ್ವಿ ನೋಡ್ರಿ. ನಾವೂ ಒಂದು ಪುಟ್ಟಿ ಗಂಟಲೆ ಚಪಾತಿ ಕಟ್ತಾರೆ ಸ್ನೇಹಿತರೆ. ನಾನು ನಮ್ಮ ರೋಹಿತ ಇಬ್ಬರೇ ಇರೋದು, ಹೋಗಿಂದು ಅದ್ರಾಗ ಜರ್ನಿ ಮಾಡಿರ್ತೀವಿ, ಏನೂ ಊಟನೂ ಮಾಡಂಗೆ ಆಗಂಗಿಲ್ಲ. ಸ್ವಲ್ಪ ಸ್ವಲ್ಪ ಒಂದು 10-15 ಇಷ್ಟ ಚಪಾತಿ ಕಟ್ಟಿರಪ್ಪ ಅಷ್ಟೂ ಹೋಗಂಗಿಲ್ಲ. ಒಂದು 5-6 ಆದರೆ ಸಾಕು ನಮ್ಮಿಬ್ಬರಿಗೂ ಒಂದು ಒಪ್ಪತ್ತಿಗೆ ಹೋಗದೆ ಸಾಯಂಕಾಲ ಹೋಗ್ತೀವಿ. ಹೋದ್ರೂ ಅಷ್ಟೊತ್ತಿನತ್ಲೇ ಮತ್ತು ಅದು ಪಲ್ಯ ಗಿಲ್ಲ ಕೆಟ್ಟೋಗಿರ್ತಾ ಅಳಿಸೋಗಿರ್ತಾ ಸ್ವಲ್ಪ ಕಟ್ಟಾಗಿದ್ರೆ ಕಟ್ಟಿರಿ ಅಂತ ಹೇಳಿದ್ವಿ. ಅವರು ಒಟ್ಟ ಕೈ ಸಾಂದಿಲ್ಲರಿ ಸ್ನೇಹಿತರೆ, ಏನೇ ಕಟ್ಟಿದ್ರು ಭಾಳ ಅಷ್ಟ ಕಟ್ತಾರೆ. ಹಂಗಾಗಿ ಎಲ್ಲದು ನಾನೇ ಕಟ್ಕೊಳಕತ್ತೀನಿ, ಈಗ ಸುಮ್ಮನೆ ಕೆಟ್ಟೋಗ್ಬಿಡ್ತಾ ನಮ್ಮ ಮನೆಯವರು ಇಲ್ಲ ಏನೂ ಇಲ್ಲ ಅಂತ ಅಂದ್ಕೊಂಡು ನೋಡಿರಿ ಎಷ್ಟು ಕತ್ಲೈತೆ ಅಂತ.